ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ ತೇ ತತಃ ಕೃಷ್ಣ ಸ್ಯಂದನಂ ಫಲ್ಗುಣಾರ್ಥೇ ನಿಧಾಯ ಸ್ವಂ ಪ್ರಯೋ ತದ್ರಜನ್ಯಾಂ ಗತೇ ಚ ಶಕ್ರೇ ರಥಂ ಆರುರೋಹ ಪ್ರಾತಃ ಪಾರ್ಥಃ ಸಹಿತಃ ಭಾರ್ಯಯಾ ಏವ. ತನ್ನ ರಥವನ್ನೇ ಕೃಷ್ಣ ಅರ್ಜುನನಿಗೆ ಕೊಟ್ಟ. ಸುಭದ್ರೆಯ ಜೊತೆಗೆ ಒಂದು ರೀತಿಯಲ್ಲಿ ವರದಕ್ಷಿಣೆ ರೀತಿಯಲ್ಲಿಯೂ ಆಗಬಹುದು. ನಮ್ಮಲ್ಲಿ ಲೋಕದಲ್ಲಿ ಕೂಡ ವರದಕ್ಷಿಣೆ ಕೊಡುವಂಥ ಒಂದು ಕ್ರಮ ಇದೆ. ನಿಜವಾಗಿ ಅದು ಬರೀ ಸಂಪ್ರದಾಯ ಅಲ್ಲ, ಶಾಸ್ತ್ರೀಯನೂ ಕೂಡ. ಯಾವುದೇ ಒಂದು ದಾನ ಮಾಡುವುದಾದರೂ ಅದರ ಒಟ್ಟಿಗೆ ದಕ್ಷಿಣೆಯನ್ನು ಇಡಲೇಬೇಕು ಅಂತ ನಿಯಮ, ಇಲ್ಲದ್ರೆ ದಾನಕ್ಕೆ ಫಲನೇ ಇಲ್ಲ ಅಂತ. ಯಾಕೆ, ಒಬ್ಬ ವ್ಯಕ್ತಿ ಯೋಗ್ಯ ಬ್ರಾಹ್ಮಣ ಸತ್ಪಾತ್ರ, ಅವನಿಗೆ ಏನೋ ದಾನ ಮಾಡ್ತಾ ಇದೆ ಯಾವುದೋ ಒಂದು ವಸ್ತುವನ್ನು. ಆ ಬೇಸಿಗೆ ಎಂತ ತಿಳ್ಕೊಳ್ಳುವನ, ಬೇಸಿಗೆ ಸಮಯದಲ್ಲಿ ಉದಕ ದಾನ ಮಾಡಬೇಕು ಅಂತ, ಉದಕುಂಭ ದಾನ ಮಾಡಬೇಕು ಅಂತ, ಕುಂಭದಲ್ಲಿ ಉದಕವನ್ನು ದಾನ ಮಾಡಬೇಕು ಅಂತ ನಿಯಮ, ಶಾಸ್ತ್ರದ್ದೇ ನಿಯಮ. ಹಾಗೆ ದಾನ ಮಾಡಿದೆವು, ಏನರ್ಥದು ವಸ್ತುವನ್ನು ದಾನ ಮಾಡುವಂತಂದರೆ, ವಸ್ತುವಿನೊಳಗಿರತಕ್ಕಂತಹ ಭಗವಂತನನ್ನು ಅವನ ಒಳಗಿರತಕ್ಕಂತಹ ಭಗವಂತನಿಂದ ಐಕ್ಯ ಚಿಂತನೆ ಮಾಡುವುದು. ಆದರೆ ಇದಕ್ಕೆ ಇದಕ್ಕಾದರೂ ವಸ್ತು, ಇದನ್ನೆಲ್ಲ ವಸ್ತುಗಳು 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 ಅಂತ ಕರೀತೇವೆ. ಯಾಕೆ ಇದನ್ನೆಲ್ಲ ವಸ್ತುಗಳು ಅಂತ ಕರೀತೇವೆ ಅಂತಂದುಬಿಟ್ರೆ, ಭಗವಾನೇ ಅತ್ರ ಇಲ್ಲಿ ಇದರಲ್ಲಿ ವಸತಿ, ತಾನು ಇದರಲ್ಲಿದ್ದಾನೆ. ಇಷ್ಟೇ ಅಲ್ಲ, ಇದು ಇರುವಂತೆ ಮಾಡಿದ್ದಾನೆ, ತಾನೂ ಇದ್ದಾನೆ. ಈ ಇದನ್ನು ಈಗ ಒಂದು ಮಡಕೆ, ಮಡಕೆಯ ಒಳಗೆ ಭಗವಂತ ಇದ್ದಾನೆ, ಮಡಕೆ ಇರುವಂತೆ ಮಾಡಿದ್ದಾನೆ. ಮಡಕೆಗೊಂದು ಅಸ್ತಿತ್ವ ಅಂತ ನಾವು ಹೇಳ್ತೇವೆ. ಮಡಕೆ ಒಡಿಲಿಲ್ಲ, ಕುಂಬಾರ ಮಡಕೆ ಮಾಡಿದ, ಸುಮಾರು ಕಡೆಗೆ ಬಾಳಿಕೆಗೆ ಬಂತು, ಸುಮಾರು ವರ್ಷ ಬಾಳಿಕೆಗೆ ಬಂತು. ಆದರೆ ಏನಾಯಿತು, ಭಗವಂತ ಆ ವಸ್ತುವಿನೊಳಗೆ ಇದ್ದುಕೊಂಡು ತಾನು ಇದ್ದಾನೆ, ವಸ್ತುವಿನ ಉಳಿವಿಕೆಗೆ ತಾನು ಕಾರಣನಾದ. ವಸತಿ ವಾಸಯತಿ, ಆದ್ದರಿಂದ ಭಗವಂತನೂ ವಸ್ತು, ಇದನ್ನು ಕೂಡ ನಾವು ವಸ್ತು ಅಂತಲೇ ಕರೀತೇವೆ. ಭಗವಾನ್ ಯತ್ರ ವಸತಿ ತತ್ ವಸ್ತು, ಭಗವಾನ್ ಯತ್ ವಾಸಯತಿ ತತ್ ವಸ್ತು. ಆದ್ದರಿಂದ ಅದರೆಲ್ಲ ಭಗವಂತನ ಸನ್ನಿಧಾನ. ಹಾಗಾದರೆ ಆ ವಸ್ತುವನ್ನು ವೈಶಾಖ ಮಾಸ ಉದಕುಂಭ ದಾನ, ನೀರು ತುಂಬಿಸಿ ದಾನ ಮಾಡ್ತಾ ಇದ್ದೇವೆ ಅಂತಂದರೆ, ಭಗವಂತನನ್ನು ಅವನಿಗೆ ನಾವು ಒಪ್ಪಿಸ್ತಾ ಇದ್ದೇವೆ ಅಂತ ಅರ್ಥ. ಅವನೊಳಗಿರತಕ್ಕಂಥ ಭಗವಂತನಿಗೆ ಇದರಲ್ಲಿದ್ದಂಥ ಭಗವಂತನ ಐಕ್ಯ ಅನುಸಂಧಾನ ಮಾಡಿಕೊಂಡು ಇದನ್ನು ಅವನಿಗೆ, ಈ ವಸ್ತುವನ್ನು ಅವನಿಗೆ ಒಪ್ಪಿಸ್ತಾ ಇದ್ದೇವೆ ಅಂತ ಅರ್ಥ. ಎಲ್ಲಿಯೂ ಕೂಡ ಹಿರಿಯರೊಂದು ಮಾತಂದದ್ದುಂಟು, ಎಂದೂ ಕೂಡ ಕೇವಲ ಲಕ್ಷ್ಮಿಗಾಗಲಿ ಕೇವಲ ನಾರಾಯಣನಿಗಾಗಲಿ ಪೂಜೆ ಮಾಡಲೇಬಾರದು ಅಂತ ಶಾಸ್ತ್ರದ ನಿಯಮ. ಲಕ್ಷ್ಮೀ ನಾರಾಯಣರಿಗೆ ಜೊತೆಯಲ್ಲೇ ಪೂಜೆ ಅಂತ ತಿಳಿ ದಾಸರೊಂದೊಂದು ಹಾಡು ಉಂಟು. ತಿಳಿದು ತಿಳಿದು ತಿಳಿಯಾದಂಗೆ ಒಲಿದೇ ಯಾತಾಕಮ್ಮ ಮಗಳೇ ವಾಸುದೇವಗೆ ಅಂತೊಂದು ಮಾತು ರುಕ್ಮಿಣಿ ಹತ್ರ ಹೇಳೋದು ದಾಸರು. ಯಾ ಹೋಗಿ ಹೋಗಿ ನಿನಗೆ ಕೃಷ್ಣ ಸಿಕ್ಕಿದ್ದ, ಗಂಡನಾಗಿ ಬೇರೆ ಯಾರು ಸಿಗಲೇ ಇಲ್ವಾ? ಹಬ್ಬಾ, ಅವನ ಮತ್ಸ್ಯ ಅವತಾರದಲ್ಲಿ ಮಹಾನ್ ನಾಥ ಬರುವ ವಾಸನೆ ಬರುವ, ಕೂರ್ಮ ಅವತಾರದಲ್ಲಿ ಮಹಾ ಬೆನ್ನು ಕಠಿಣ ಕಠಿಣ ಕಠಿಣ, ಹಂದಿಯಂತೂ ಹೊಲಸಲ್ಲೇ ಇರತಕ್ಕಂಥದ್ದು ಅಂತ ಹೀಗೆ ಒಂದೊಂದೇ ಕಾರಣ ಕೊಟ್ಟು, ತಿಳಿದೂ ತಿಳಿದು ತಿಳಿಯಾದಂಗೆ ಒಲಿದೇ ಯಾತಾಕಮ್ಮ ಮಗಳೇ ವಾಸುದೇವಗೆ ಅಂಥೇಳಿ. ತಿಳಿದೂ ತಿಳಿದು ಅಂತಂದರೆ ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲೆಲ್ಲ ಇವಳು ಇದ್ದಾಳೆ, ಅದೊಂದು ತಿಳಿದಿದ್ದಾಳೆ. ಯಾವ ಯಾವ ಕಾಲದಲ್ಲಿ ಭಗವಂತ ಇದ್ದಾನ ಎಲ್ಲ ಕಾಲದಲ್ಲಿಯೂ ಕೂಡ ಇವಳು ಇದ್ದಾಳೆ, ಕಾಲತೋಪಿ ತಿಳಿದಿದ್ದಾಳೆ, ದೇಶತಃ ತಿಳಿದಿದ್ದಾಳೆ, ಕಾಲತಃ ತಿಳಿದಿದ್ದಾಳೆ, ಮತ್ತು ಗುಣತಃ ಮಾತ್ರ ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಅವಳಿಗೆ ಎಷ್ಟು ಗುಣಗಳುಂಟು ಎನ್ನ ಗಂಡನಲ್ಲಿ ಅಂತ ಪೂರಾ ಅಳಿಲಿಕ್ಕೆ ಅವಳಿಂದ ಸಾಧ್ಯನ. ಅದರಿಂದ ತಿಳಿದು ತಿಳಿದು ತಿಳಿಯದ ಹಾಗೆ, ದೇಶತಃ ತಿಳಿದಿದ್ದಿ ಲಕ್ಷ್ಮಿ, ಕಾಲತೋಪಿ ತಿಳಿದಿದ್ದಿ, ಆದರೆ ಅವ ಅವನು ಜಾತಕ ಮಾತ್ರ ನಿನಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಹೀಗೆ ತಿಳಿದು ತಿಳಿದು ಅಂತ. ಆದ್ದರಿಂದ ಈಗ ಇಲ್ಲಿರತಕ್ಕಂಥ ಭಗವಂತನನ್ನು ಅವನಲ್ಲಿರತಕ್ಕಂಥ ಭಗವಂತನಿಂದ ಐಕ್ಯ ಚಿಂತನೆ ಮಾಡುವಾಗ ಅದರೊಟ್ಟಿಗೆ ಲಕ್ಷ್ಮಿಯನ್ನು ಸೇರಿಸಿಯೇ ನಾವು ಚಿಂತನೆ ಮಾಡಬೇಕು.
ಅವನಲ್ಲಿರತಕ್ಕಂಥ ಭಗವಂತನು ಕೂಡ ಲಕ್ಷ್ಮಿಯ ಜೊತೆಗೇನೆ ಇದ್ದಾನೆ. ಮಡಕೆಯಲ್ಲಿರತಕ್ಕಂಥ ಭಗವಂತನು ಕೂಡ ಲಕ್ಷ್ಮಿಯ ಜೊತೆಗೇ ಇದ್ದಾನೆ. ಆದ್ದರಿಂದ ಅದನ್ನು ಅನುಸಂಧಾನ ಮಾಡಿಕೊಂಡೇ ಕೊಡಬೇಕು. ಆದರೆ ನಮಗೀಗ ಭಗವಂತ ಮಡಕೆ ರೂಪದಲ್ಲಿ, ಮಡಕೆ ಅನ್ನತಕ್ಕಂಥ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ, ಸರಿ ಗೊತ್ತಾಯಿತು. ಆ ಮಡಕೆ ಆಕಾರದಲ್ಲೇ ಮಡಕೆಯೊಳಗೆ ಸೇರಿಕೊಂಡಿದ್ದಾನೆ. ಲಕ್ಷ್ಮಿ ಇದ್ದಾಳೆ ಅಂತ ಚಿಂತನೆ ಮಾಡೋದು ಹೇಗೆ ಹೇಗಾದರೆ? ಅದಕ್ಕಂದರೂ ಅಂದರೆ ದಕ್ಷಿಣೆ ಇಡು, ಅದರೊಟ್ಟಿಗೆ ದಕ್ಷಿಣೆಗೆ ಅಭಿಮಾನಿನಿ ಲಕ್ಷ್ಮಿ ಅಂತ ಲೆಕ್ಕ. ಆದ್ದರಿಂದ ದಕ್ಷಿಣ ಸಹಿತವಾಗಿ ಕೊಟ್ಟುಬಿಡೋದು ಅವನಿಗೆ. ಆವಾಗ ಏನಾಯಿತು, ಲಕ್ಷ್ಮೀನಾರಾಯಣರನ್ನು ಇಬ್ಬರನ್ನು ಅವನಿಗೆ ನಾವು ಒಪ್ಪಿಸಿಕೊಟ್ಟಂತೆ ಆಯಿತು. ಆವಾಗ ನಮ್ಮಲ್ಲಿದ್ದಂತಹ ಲಕ್ಷ್ಮೀನಾರಾಯಣರನ್ನು ನಾವು ಅವನ ಸುಪರ್ದಿಗೆ ಕೊಟ್ಟಂತೆ ಆಗುತ್ತೆ ಇದು. ಅದೇ ರೀತಿಯಲ್ಲಿ ಹಾಗಾದರೆ ಕನ್ಯಾದಾನ ಮಾಡ್ತೇವೆ. ಕನ್ಯಾದಾನ ಅಂತಂದು ಬಿಟ್ಟರೆ ಇದೊಂದು ದಾನ, ಇದೊಂದು ವಸ್ತು, ಇದರಲ್ಲಿ ಭಗವಂತ ಇದ್ದಾನೆ, ಇದನ್ನು ಅವನ ಸುಪರ್ದಿಗೆ ಕೊಡ್ತೇವೆ. ಆವಾಗ ಕೇವಲ ಭಗವಂತನನ್ನು ಕೊಡಬಾರ್ದು, ಜೊತೆ ಲಕ್ಷ್ಮಿಯನ್ನು ಕೊಡಬೇಕು. ಆವಾಗ ವರನಿಗೆ ನಮ್ಮ ವಧುವನ್ನು ಕೊಡುವಾಗ ವಧುವಿನ ಒಟ್ಟಿಗೆ ದಕ್ಷಿಣೆಯನ್ನಿಟ್ಟು ಕೊಟ್ಟರೆ ಲಕ್ಷ್ಮೀನಾರಾಯಣ ಇಬ್ಬರನ್ನು ಕೂಡ ಕೊಟ್ಟಂತೆ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಪ್ರತಿಯೊಂದು ಕೊಡುವ, ಅದನ್ನೇ ಕೃಷ್ಣ ಒಂದು ಸಂದರ್ಭದಲ್ಲಿ ಹೇಳಿದ್ದುಂಟು, ದಕ್ಷಿಣ ಬಿಸ್ಸಾಕು ಅಂತ, ದಕ್ಷಿಣೆಯಿಂದ ಕೂಡಿಕೊಂಡೇ ಕೊಡು ಅಂತ ಹೇಳಿದ್ದುಂಟು. ಆದರೆ ನಮ್ಮಲ್ಲಿ ಪ್ರತಿಯೊಂದು ದಾನ ಮಾಡುವಾಗಲೂ ಕೂಡ ಅದರೊಟ್ಟಿಗೆ ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ಕೊಡಬೇಕು ಅಂತ ಒಂದು ಮಾತು. ಅದೇ ರೀತಿಯಲ್ಲಿ ಕೃಷ್ಣ ಈಗ ತನ್ನ ತಂಗಿಯನ್ನು ಅರ್ಜುನನಿಗೆ ದಾನ ಮಾಡಿದ್ದಾನೆ. ಆದ್ದರಿಂದ ದಾನ ಮಾಡುವಾಗ ವರನಿಗೆ ದಕ್ಷಿಣೆಯ ರೂಪದಲ್ಲಿ ಕೃಷ್ಣ ಏನು ಕೊಟ್ಟ ಅಂತಂದರೆ ರಥವನ್ನೇ ಕೊಟ್ಟು ಬಿಟ್ಟ. ಯಾಕೆ ಅಂತಂದರೆ ಮುಂದೆ ಅವರ ಅದೇ ಎಂಥದ್ದು ಈಗಲೂ ಕೂಡ ಕೆಲವೆಲ್ಲ ಉಂಟಲ್ಲ, ಏನು ಅಂತಂದರೆ ಅವರು ಆಚೆ ಈಚೆ ಓಡಾಡಲಿಕ್ಕೆ ಬೇಕು ಅಂತ ಇಷ್ಟರ ತನಕ ತನ್ನ ಮಗಳು ಕಾರಲ್ಲೇ ಓಡಾಡ್ತಿದ್ದದ್ದು. ಪಾಪ ಹುಡುಗನಿಗೆ ಕಾರು ಇಲ್ಲ, ಕೈಯೂ ಇಲ್ಲ, ಕಾರು ಇಲ್ಲ ಅಂದರೆ ಕಾರು ಇಲ್ಲ, ಬಂಗ್ಲೆ ಇಲ್ಲ, ಎಂಥದ್ದಿಲ್ಲ. ಆವಾಗ ಹುಡುಗಿಯ ತಂದೆ ಏನು ಮಾಡ್ತಾನೆ ಅಂತಂದರೆ ಅವನಿಗೆ ಒಂದು ಕಾರು ಸಮೇತ ಹುಡುಗಿಯನ್ನು ವರನಿಗೆ ದಕ್ಷಿಣ ರೂಪದಲ್ಲಿ ಕೊಟ್ಟು ಬಿಡ್ತಾನೆ, ಮತ್ತು ಅದರಲ್ಲಿ ಅವರು ಓಡಾಡ್ತಾರೆ. ಅಂತೂ ಅದು ಹಾಗೆ. ಇಲ್ಲಿ ಕೃಷ್ಣನ ಉದ್ದೇಶ ಏನು ಅಂತಂದುಬಿಟ್ರೆ ಜೀವನ ರಥ ಎನ್ನತಕ್ಕಂಥ ಒಂದು ಕೊಟ್ಟ, ಒದಗಿಸಿಕೊಟ್ಟ. ಅದು ಯಾವುದು? ತನ್ನ ರಥವನ್ನೇ ಒದಗಿಸಿಕೊಟ್ಟ. ತನ್ನ ಜೀವನದ ಕ್ರಮ ಹೇಗೋ ಅದೇ ಕ್ರಮದಲ್ಲಿ ಎನ್ನ ಭಾವ ಅರ್ಜುನ ಮತ್ತು ಎನ್ನ ತಂಗಿಯ ಜೀವನದ ಕ್ರಮ ನಡೀಬೇಕೆನ್ನುವ ಉದ್ದೇಶದಿಂದ ರಥವನ್ನು ಒದಗಿಸಿಕೊಟ್ಟ. ಕೃಷ್ಣನ ಜೀವನದ ಕ್ರಮ ಏನು? ತನ್ನ ಪತ್ನಿಯಂದಿರನ್ನು ಎಂದೂ ಕೂಡ ನೋಯಿಸಿದವ ಅಲ್ಲ, ಅವರನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದವ, ಅವರನ್ನು ಅಧ್ಯಯನದಲ್ಲಿ ತೊಡಗಿಸಿದವ ಕೃಷ್ಣ. ಅದೇ ರೀತಿಯಲ್ಲಿ ನನ್ನ ತಂಗಿಯನ್ನು ಇವೇನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಅದನ್ನು ಯಾವುದೇ ಸಂದರ್ಭದಲ್ಲಿ ಇವಳನ್ನು ಇವ ನೋಯಿಸಬಾರದು, ಗ್ರಂಥದ ಅಭಿಮಾನಿ ದೇವತೆಗೆ ನೋವಾಗದಂತೆ ನಮ್ಮ ನಿಮ್ಮ ವ್ಯವಹಾರ ಇರಬೇಕು. ಕೆಲವರು ಇರುತ್ತೆ, ಪಾಠ ಮುಗಿಯಿತು, ಪಾಠ ಪುಸ್ತಕ ತೆಗೆದು ಬಿಸಾಡಿದರು, ಅದು ಪಾಪ ಹೆದರಿಕೊಂಡು ಅದು ಎಲ್ಲಿ ಹೋಗ್ಬೋದು ಕೂಡ ಅಲ್ಲಿ ಕೊಡುತ್ತೆ ಕಾಣುತ್ತೆ. ಹಾರಿ ಅಂಥ ಜನರು ಇದ್ದಾರೆ, ಇಟ್ಕೊಂಡು ಹೋಗ ಅದನ್ನು ಬಿಡಿಸುವುದಾಗಲಿ, ಇಡುವ ಕ್ರಮ ಆಗಲಿ, ಆಮೇಲೆ ಅದರ ಕಿವಿ ಮಡಚುವುದು. ಇವರಿಗೆ ನಿಜವಾಗಿ ಓದಿದ್ದು ಅರ್ಧ ಓದಿರುತ್ತೆ ಎಂದು ಭಾವಿಸೋಣ, ಓದಿದ ಮೇಲೆ ಮತ್ತೆ ಮರುದಿವಸ ಎಲ್ಲಿಂದ ಮುಂದುವರಿಸುವುದು ಮರೆತು ಹೋಗಿರುತ್ತೆ. ಅದಕ್ಕೆ ಏನು ಮಾಡಿದೆ, ಅದಕ್ಕೆ ಕಿವಿ ಹಿಂಡಿದ. ಆದರೆ ಏನಾಯಿತು, ಶಾಲೆಯಲ್ಲಿ ಅಧ್ಯಾಪಕರು ಅವನ ಕಿವಿ ಹಿಂಡಲಿಕ್ಕೆ ಶುರು ಮಾಡಿದರು. ಅದಕ್ಕಂದರು ಹಾಗೆ ಪುಸ್ತಕದ ಕಿವಿ ಮಡಿಸುವುದು ಅದೆಲ್ಲ ಏನೂ ಕೂಡುದು. ಪುಸ್ತಕ ಅಂತಂದರೂ ಅದು ಸರಸ್ವತಿಯ ಮೈ, ಸರಸ್ವತಿಯ ದೇಹ. ಆ ದೇಹ ಅದಕ್ಕೆ ನಮ್ಮಲ್ಲೆಲ್ಲ ಹೊಸ ಪುಸ್ತಕ ಬಂದಾಗ ಅದಕ್ಕೊಂದು ಬೈಂಡ್ ಹಾಕುವುದು ಅಂತ ನಮ್ಮಲ್ಲಿ ಶಾಲೆಗಳಲ್ಲೆಲ್ಲ ಉಂಟು, ಬೈಂಡ್ ಪೇಪರ್ ಅಂತಲೇ ಸಿಗುತ್ತೆ. ಏನರ್ಥ? ನಮ್ಮ ಬಳಿಗೆ ಬಂದಿರತಕ್ಕಂಥ ಸರಸ್ವತಿಗೆ ನಾವೊಂದು ಅಂಗಿ ಹೊಲಿಸುವುದು ಅಂತ ಅರ್ಥ. ಅಂಗಿ ಹೊಲಿಸಿ ಅವಳು ಜೋಪಾನವಾಗಿ ಇಡುವುದು ಅಂತ ಅರ್ಥ. ಆ ಧಾಟಿಯಲ್ಲಿ ಎನ್ನ ತಂಗಿಯನ್ನು ಇವ ಚೆನ್ನಾಗಿ ನೋಡಿಕೊಳ್ಳಬೇಕು. ಆ ಜೀವನದಲ್ಲಿ ನಾನು ಹೇಗೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಿದನೋ ಅದೇ ರೀತಿಯಲ್ಲಿ ಇವಳ ಜೊತೆ, ಗ್ರಂಥದ ಜೊತೆ ಅರ್ಜುನನ ಜೀವನ, ಗ್ರಂಥವನ್ನು ಎಂದೂ ಕೂಡ ಯಾವುದೇ ಸಂದರ್ಭದಲ್ಲಿ ನೋಯಿಸಬಾರದು, ಗ್ರಂಥಕ್ಕೆ ಅಪಚಾರ ಆಗಬಾರದು, ಗ್ರಂಥಾಭಿಮಾನಿ ದೇವತೆಗೆ ಅಪಚಾರ ಆಗಬಾರದು ಎನ್ನತಕ್ಕಂಥ ದೃಷ್ಟಿಯಿಂದ ಕೃಷ್ಣ ತನ್ನದೇ ರಥ, ತನ್ನ ಜೀವನದ ರಥ ಏನುಂಟು ಅದೇ ರಥವನ್ನು ಅರ್ಜುನನಿಗೂ ಕೃಷ್ಣ ಒದಗಿಸಿಕೊಟ್ಟು ಎನ್ನಂತೇನೆ ಎನ್ನ ಭಾವ ಇರಬೇಕು ಎನ್ನು. ಆದ್ದರಿಂದ ಕಾಣುತ್ತೆ ಕೊನೆಯ ಹಂತದಲ್ಲಿ, ಆರಂಭದಲ್ಲಂತೂ ತನ್ನ ಜೀವನದ ರಥ ಹೇಗೆ ಹೋಗುತ್ತಿತ್ತು ಅದೇ ರೀತಿ ಅರ್ಜುನನ ಜೀವನ ರಥವು ಹೋಗಬೇಕು ಅಂತ ತನ್ನದೇ ರಥವನ್ನು ಅರ್ಜುನನಿಗೆ ಕೊಟ್ಟ. ಅರ್ಜುನ ಜೀವನ ರಥ ಕೂಡ ಹಾಗೆ ಹೋಗ್ತಿತ್ತು. ಇದಕ್ಕೆ ಸಂತುಷ್ಟಗೊಂಡ ಕೃಷ್ಣ ಏನು ಮಾಡಿದ, ಅರ್ಜುನನ ಜೀವನದ ಕೊನೆಯ ಹಂತದಲ್ಲಿ ಇಬ್ಬರು ಒಂದೇ, ಯಾಕೆ ಇಬ್ಬರದ್ದು ರಥ ಒಂದೇ ರೀತಿ ಹೋಗ್ತಿತ್ತು. ಕೃಷ್ಣನ ಜೀವನ ರಥ ಹೇಗೆ ಹೋಗ್ತಿತ್ತೋ ಅರ್ಜುನ ಜೀವನ ರಥವು ಕೂಡ ಹಾಗೆಯೇ ಹೋಗ್ತಿತ್ತು. ಯಾಕೆ? ಕೃಷ್ಣನದ್ದೇ ರಥ ಅರ್ಜುನ ಕೊಟ್ಟದ್ರಿಂದ ಇಬ್ಬರದ್ದು ಜೀವನದ ರಥ, ಜೀವನದ ಶೈಲಿ ಒಂದೇ ರೀತಿಯಿಂದ ಹೋಗ್ತಾ ಇತ್ತು. ಆ ಇಬ್ಬರದ್ದು
ಜೀವನದ ಶೈಲಿ ಒಂದೇ ರೀತಿ ಹೋಗೋದಾದರೆ ಮತ್ತೇನು ಮಾಡ್ತಾರೆ ಗೊತ್ತಾ, ಅವರಿಬ್ಬರು ಅಣ್ಣ ತಮ್ಮಂದರು, ಏಯ್ ಇನ್ನು ಒಟ್ಟಿಗೆ ಇರೋಣಪ್ಪ, ನನ್ನ ಜೀವನ ಶೈಲಿ ನಿನ್ನ ಜೀವನ ಶೈಲಿ ಒಂದೇ, ನಾನು ಮೊದಲು ಎಣಿಸಿದ್ದೆ ನನಗೆ ಮದುವೆ ಆಯಿತು ನಿನಗೂ ಮದುವೆ ಆಯಿತು ಇನ್ನೇನು ರಾಧಾಂತ ಅಧ್ವಾನ ಆಗುತ್ತೋ ಅಂತ ಎಣಿಸಿದ್ದೆ, ಆದರೆ ನಿನ್ನ ದಾಂಪತ್ಯ ಜೀವನದ ಶೈಲಿಯು ನನ್ನ ದಾಂಪತ್ಯ ಜೀವನ ಶೈಲಿಯು ಎರಡು ಒಂದೇ ರೀತಿ ಹೋಗ್ತಾ ಉಂಟು. ಆದ್ದರಿಂದ ನಾಲ್ಕು ಮನಸ್ಸು ಕೂಡ ಒಂದೇ ಮನಸ್ಸಿನಂತಾಗಿದೆ, ಅದರಿಂದ ಒಂದೇ ಹತ್ತರಲ್ಲಿ ನಾವು ಒಂದೇ ಮನೆಯಲ್ಲಿ ಇರೋಣಪ್ಪ ಅಂತ ಒಮ್ಮೊಮ್ಮೆ ಹೇಳುವ ಪ್ರಸಂಗವನ್ನು ಇಲ್ಲ ಅಂತೇನಿಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕೃಷ್ಣನ ಜೀವನದ ಶೈಲಿ ಒಂದು, ಅರ್ಜುನನ ಜೀವನದ ಶೈಲಿ ಕೂಡ ಕೃಷ್ಣನ ಜೀವನ ಶೈಲಿಯಂತೆ ಇತ್ತು. ಯಾಕೆಂದರೆ ಕೃಷ್ಣ ತನ್ನದೇ ಜೀವನ ರಥವನ್ನು ಅರ್ಜುನನಿಗೆ ಕೊಟ್ಟದ್ದರಿಂದ ಇಬ್ಬರದ್ದು ಜೀವನ ಶೈಲಿ ಒಂದೇ ರೀತಿ ಆದದ್ದಕ್ಕೆ ಕೃಷ್ಣ ಸಂತೋಷಗೊಂಡು, ಮಹಾರಾಯ ಸುಮ್ಮನೆ ನಾವು ಯಾಕೆ ಕೊನೆ ಹಂತದಲ್ಲಿ ಬೇರೆ ಬೇರೆ ಮನೆ ಮಾಡಿಡಬೇಕು, ಬಾ ಒಂದೇ ಮನೆ ಇರೋಣ ಅಂಥೇಳಿ ಕೃಷ್ಣ ಅರ್ಜುನ ಇಬ್ಬರು ಕೂಡ ಒಂದೇ ರಥದಲ್ಲಿ ಇದ್ದುಕೊಂಡು ಅಧರ್ಮದ ವಿರುದ್ಧ ಹೋರಾಡಿದ್ರು. ಆ ದೃಷ್ಟಿಯಿಂದ ಈಗ ಕೃಷ್ಣ ಅರ್ಜುನನನ್ನು, ಅರ್ಜುನ ಮತ್ತು ತಾನು ನಮ್ಮಿಬ್ಬರ ಜೀವನವು ಕೂಡ ಜೊತೆಯಲ್ಲೇ ಹೋಗಬೇಕೆನ್ನತಕ್ಕಂಥ ಉದ್ದೇಶದಿಂದ, ಯಾಕೆಂದರೆ ಉಪನಿಷತ್ ಕಾಲದಿಂದ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅರ್ಜುನ, ಆದ್ದರಿಂದ ಕೊನೆ ಹಂತ ನನ್ನ ಬಿಟ್ಟು ಹಾಕಬಾರ್ದು ಎನ್ನುವ ದೃಷ್ಟಿಯಿಂದ ಕೃಷ್ಣ, ಆದರೆ ಏನು ಸಂದೇಶ ಕೊಟ್ಟ ಕೃಷ್ಣ ಅಂತಂದರೆ, ಅದೇ ರೀತಿಯಲ್ಲಿ ನಮ್ಮ ಜೀವನದ ಕೊನೆ ಹಂತದಲ್ಲಿ ಕೃಷ್ಣ ನಮ್ಮ ರಥವನ್ನೇ ಹತ್ತಿ ಕೂಡಬೇಕು ಅಂತ ಆಗಬೇಕಾದರೆ, ನಮ್ಮ ರಥದಲ್ಲೇ ಕೃಷ್ಣ ಇರಬೇಕು ಅಂತ ಆಗಬೇಕಾದರೆ, ಕೃಷ್ಣನ ಜೀವನದ ರಥ ಯಾವ ರೀತಿ ಹೋಗುತ್ತುಂಟೋ ಅದೇ ಜೀವನದ ರಥ, ಅದೇ ಕ್ರಮದಲ್ಲಿ ನಮ್ಮ ಜೀವನದ ರಥವು ಕೂಡ ಸಾಗುತ್ತಾ ಇದ್ದರೆ ಕೊನೆ ಹಂತಕ್ಕಾಗುವಾಗ ಕೃಷ್ಣ ನಮ್ಮ ರಥದಲ್ಲಿ ಬಂದು ಕೂಡ್ತಾನೆ. ಅಂದರೆ ಏನರ್ಥ, ಸಾಯುವ ಕಾಲ ನಮಗೆ ಹರಿಸ್ಮರಣೆ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಆ ದೃಷ್ಟಿಯಿಂದ ಕೊನೆ ಹಂತ ಭಗವದ್ಗೀತೆ ಯುದ್ಧಕ್ಕೆ ಹೋಗುವಾಗ ಏನು ಮತ್ತೊಂದಲ್ಲಿ ಬರೇ ಅದೇ ಕೃಷ್ಣ ಇರುವುದು ಮಾತ್ರ ಅಲ್ಲ, ನಮ್ಮಲ್ಲಿ ಮತ್ತೆ ಹರಿಸ್ಮರಣೆನೂ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅರ್ಜುನನ ಕೊನೆಯ ಹಂತದಲ್ಲಿ ಕೃಷ್ಣ ಅರ್ಜುನ ರಥದಲ್ಲಿ ಬಂದು ಕೂತ. ಇಷ್ಟೇ ಅಲ್ಲ, ಅರ್ಜುನಿಗೆ ಭಗವದ್ಗೀತೆ ಉಪದೇಶವನ್ನು ಮಾಡಿದ. ಅಂದರೆ ಏನರ್ಥ, ಕೊನೆಯ ಹಂತದಲ್ಲಿ ಹರಿಸ್ಮರಣೆ ಅನ್ನತಕ್ಕಂಥ ಭಗವದ್ಗೀತೆಯನ್ನು ಕೃಷ್ಣ ನಮ್ಮ ಕಿವಿಯಲ್ಲಿ ನಮಗೆ ಹೇಳ್ತಾನೆ. ಆ ದೃಷ್ಟಿಯಿಂದ ತನ್ನ ರಥವನ್ನು ಅರ್ಜುನ ಮತ್ತು ತನ್ನ ತಂಗಿಗೆ ಕೃಷ್ಣ ಕೊಟ್ಟು, ಹೋಗಿ ನಿಮ್ಮ ಜೀವನ ರಥ ಚೆನ್ನಾಗಿ ಸಾಗಲಿ ಅಂತ ಕಳಿಸಿಕೊಟ್ಟ.